ಕರಾವಳಿ ಜಿಲ್ಲೆ ಗಂಗಾವತಿ ತಾಲೂಕು ಆರಾಳ್ ಗ್ರಾಮದ ಶ್ರೀ ಗುರು ರುದ್ರಸ್ವಾಮಿಗಳ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು ದಿನಾಂಕ 26/2/2021 ಶನಿವಾರದಂದು ಶುಕ್ರವಾರದಂದು ಬೆಳಗ್ಗೆ ಕರ್ತೃಗತ್ತಿಗೆ ರುದ್ರಾಭಿಷೇಕ ನಡೆಯುತ್ತದೆ. ತದನಂತರ ಡೊಳ್ಳು ಹಾಗೂ ಬಾಜ ಭಜಂತ್ರಿಯೊಂದಿಗೆ ಹಳೆ ಗ್ರಾಮದಿಂದ ಹೊಸ ಗ್ರಾಮಕ್ಕೆ ಹೋಗಿ ತಿರುಗಿ ನಮ್ಮ 3 ಗಂಟೆಗೆ ಬಂದು ಇಲ್ಲಿ ತಾತನ ತೇರಿಗೆ ಕಳಸ ಏರಿಸಲಾಗುತ್ತದೆ. ಅದಾದ ದಿವಸ ಮಾರನೇ ದಿವಸ ಬೆಳಗ್ಗೆ ಮಡಿತೇರಿ ಎಳೆಯಲಾಗುತ್ತದೆ. ತದನಂತರ 10 ಗಂಟೆಗೆ ಮಹಾಪ್ರಸಾದ ಚಲೋ ಆರಂಭವಾಗಿ 5 ಗಂಟೆಗೆ ಮಹಾರಥೋತ್ಸವ ಜರುಗುತ್ತದೆ. ಕಾರಣ ನಮ್ಮ ಸುತ್ತಮುತ್ತಲ ಗ್ರಾಮದ ಜನರು ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಜನತೆ ಈ ಒಂದು 49ನೇ ಜಾತ್ರಾ ಮಹೋತ್ಸವಕ್ಕೆ ಬಂದು ತನುಮನದಿಂದ ಸೇವೆ ಸಲ್ಲಿಸಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆರಾಳ್ ಗ್ರಾಮದ ಶ್ರೀ ರುದ್ರಸ್ವಾಮಿ ಜಾತ್ರಾ ಮಹೋತ್ಸವವು ದಿನಾಂಕ 27/2/2021 ಜರುಗಲಿದ್ದು ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಬಂದು ಅವರ ಆಶೀರ್ವಾದ ಪಡೆದುಕೊಂಡು ಪ್ರಸಾದ ಸ್ವೀಕರಿಸಿ ತನುಮನ ಧನದಲ್ಲಿ ಧನ ಸೇವೆಯನ್ನು ಸಲ್ಲಿಸಿ ತಾತನ ಕೃಪೆಗೆ ಪಾತ್ರರಾಗಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇರುಪಣ್ಣ ತಾತ ಅಂದರೆ ಶ್ರೀ ಗುರು ರುದ್ರಮುನಿ ತಾತನ ಶಿಷ್ಯ. ಏನು ರೀ, ಇವರು ಮಾಡಿದಂಥ ಪಾಡುಗಳು ಭಾಳ ಅನೇಕ ಇರ್ತವೆ. ಒಂದು ನಾಗಪಂಚಮಿ ದಿವಸ ಕಲ್ಲು ದೇವರಿಗೆ ಯಾಕೆ ಹಾಲಾಗ್ತು ಅಂತ ಮನೆಯಲ್ಲಿ ವಾದ ಮಾಡಿ ಇದು ಬೇರೆ ಕಡೆ ಹೋಗಿ ನಾಗನನ್ನು ಹಿಡ್ಕೊಂಬಂದು ನಾಗರಾವ್ ಹಿಡ್ಕೊಂಬಂದು ಹಾಲು ಕುಡಿಸಿದಂಥ ಒಬ್ಬ ಪವಾಡ ಪುರುಷ, ಆತನ ಮಹಿಮೆ ಮೆಚ್ಚತಕ್ಕಂಥದ್ದು. ಇನ್ನೇನಪ್ಪ ಅಂದರೆ ಆತನ ಮಾಡಿದಂಥ ಪವಾಡಗಳು ಭಾಳ ಅನೇಕ ಇವೆ, ಕೈವಲ್ಯ ಇದೆ. ಇರುಪಣ್ಣ ತಾತಂದರೆ ರುದ್ರಸ್ವಾಮಿ ಶಿಷ್ಯ. ಒಮ್ಮೆ ರುದ್ರಮುನಿ ತಾತನು ವಾಮೆಂಟ್ ಮಾಡಿಕೊಂಡ, ಏ ಇರುಪ ಇದನ್ನು ಹೋಗಿ ಯಾರು ತುಳ್ಯಾರದಲ್ಲಿ ಚೆಲ್ಲಬಾರಪ್ಪ ಅಂತಂದ್ರೆ ಇರುಪಣ್ಣ ತಾತ ತಾನು ಸ್ವೀಕಾರ ಮಾಡಿದ್ನಂತೆ. ಆ ಪ್ರಸಾದ ಸ್ವೀಕಾರ ಮಾಡಿದ್ನಂತೆ. ತಾತನ ವಾಮೆಂಟ್ ಮಾಡಿದಂಥ ಒಂದು ಇದನ್ನು ತಾನು ಸ್ವೀಕಾರ ಮಾಡಿ ಅದನ್ನ ಅರ್ಪಣೆ ಮಾಡಿಕೊಂಡಂತೆ. ಅದಕ್ಕೇನಂದಂತೆ ರುದ್ರಮುನಿ ತಾತ, ನನ್ನ ಮೀರಿಸಿದೆ ತಪ್ಪ ನೀನು ಶಿಸ್ಮಗ, ಇದು ನನಗೆ ನಿನಗೆ ಅರ್ಧರಿ ದೂರ ಇರಲ್ಲ ಅಂತ ರುದ್ರಮುನಿ ತಾತನವರು ಆಶೀರ್ವಾದ ಆಯಿತು. ಆದಮೇಲೆ ಕಂಪ್ಲಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಮೂಲಗದ್ದಿಗೆ ಅವ್ರದ್ದು ಆಗೈತೆ ಅಂತ ನಾವು ಕೇಳ್ತಾ ಇದ್ದೀವಿ.